ವೆಲ್ಕಮ್ ಬ್ಯಾಕ್. ಇಂದು ಜೆಡಿಎಸ್ ಪಂಚರತ್ನ ರಥಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತದೆ. ಕೋಲಾರದ ಮುಳುಬಾಗಿಲಿನಿಂದ ರಥಯಾತ್ರೆ ಶುರುವಾಗಲಿದೆ. ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳುತ್ತಿದೆ. ಹಿಂದೆನೆ ಚಾಲನೆ ಸಿಗಬೇಕಾಗಿತ್ತು, ಅವತ್ತಿನ ದಿನ ಚಾಲನೆ ಕೊಡಬೇಕಾದ್ರೆ ಸದ್ಯಕ್ಕೆ ಮಳೆ ಬಂದಂತ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು ಈ ಕಾರ್ಯಕ್ರಮವನ್ನು. ಮಧ್ಯಾಹ್ನ 2 ಗಂಟೆಗೆ ಜೆಡಿಎಸ್ ಪಂಚರತ್ನ ಸಮಾವೇಶ ನಡೆಯಲಿರುವಂತದ್ದು. ಮುಳುಬಾಗಿಲು ಬೈಪಾಸ್ ರಸ್ತೆಯಲ್ಲಿ ಸಮಾವೇಶ ನಡೆಯಲಿದೆ. ಕಾಂಗ್ರೆಸ್ ಬಿಜೆಪಿಗೆ ಟಕ್ಕರ್ ನೀಡಲಿಕ್ಕೆ ಹೆಚ್ಡಿಕೆ ಈ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಗ್ರಾಮ ವಾಸ್ತವ್ಯದ ಮುಖಾಂತರ ಮತ್ತೊಮ್ಮೆ ಜನರನ್ನ ಸೆಳೆಯುವಂತ ಕೆಲಸ. ಜೆಡಿಎಸ್ ಪಟ್ಟಿ ಬಿಡುಗಡೆಗೆ ಎಚ್ಡಿ ರೇವಣ್ಣ ಕೂಡ ತಕರಾರನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇವತ್ತೊಂದು 80 ಜನರ ಲಿಸ್ಟ್ ಅನ್ನು ಅನೌನ್ಸ್ ಮಾಡುವಂತ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಇದಕ್ಕೆ ಎಚ್ಡಿ ರೇವಣ್ಣ ಅವರೇ ತಕರಾರು ಅಂತ ಹೇಳಲಾಗ್ತಾ ಇದೆ. ಪಟ್ಟಿ ಬಿಡುಗಡೆಗೆ ಇಂದು ಟೈಮ್ ಸರಿಯಾಗಿಲ್ಲ ಅಂತ, ಅಂದ್ರೆ ಅಲ್ಲಿರುವಂತ ಅಭ್ಯರ್ಥಿಗಳ ಹೆಸರಿನ ವಿಚಾರಕ್ಕಲ್ಲ, ಟೈಮ್ ಸರಿ ಇಲ್ಲ ಅಂತ ಎಚ್ಡಿ ರೇವಣ್ಣ ಅವರು ತಕರಾರನ್ನ ತೆಗೆದಿರುವಂತದ್ದು ನಮ್ಮ ಪಕ್ಷದ ಜ್ಯೋತಿಷಿಗಳಾಗಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇರುವಂತ ರೇವಣ್ಣ ಅವರು ಹೇಳಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇಂದು ಊರುಕುಂಟೆ ಮಿಟ್ಟೂರಿನಲ್ಲಿ ಎಚ್ ಡಿ ಕೆ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯನ ಮಾಡಲಿರುವಂತದ್ದು. ಜೆಡಿಎಸ್ ಪಂಚರತ್ನ ಯಾತ್ರೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಜಿಲ್ಲೆಯಿಂದ ಕಾರ್ಯಕರ್ತರು ಬರಲಿದ್ದಾರೆ. ಪಂಚರತ್ನ ಯಾತ್ರೆಗೂ ಮುನ್ನ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಎಚ್ ಡಿ ಕೆ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪಟ್ಟಿ ಬಿಡುಗಡೆ ಮಾಡಬೇಕು ಅನ್ನೋದು ಇದೆ, ರೆಡಿ ಇದೆ ಪಟ್ಟಿ. ಈಗಾಗಲೇ 100 ಜನದ ಒಂದು ಪಟ್ಟಿ ಏನು ಸಿದ್ಧ ಇದೆ. 126ರಲ್ಲಿ ಸ್ವಲ್ಪ ನಮ್ಮ ಒಂದು ವೇವ್ ಲೆಂತಲ್ಲಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥ 100 ಅಭ್ಯರ್ಥಿಗಳ ಪಟ್ಟಿ ಸಿದ್ಧ ಇದೆ. ಆದರೆ ಸ್ವಲ್ಪ ನಮಗೆ ನಮ್ಮಲ್ಲಿ ನಮ್ಮ ಪಕ್ಷದಲ್ಲೇ ಒಬ್ಬರು ಜ್ಯೋತಿಷಗಾರಿದ್ದಾರಲ್ಲ, ಸನ್ಮಾನ್ಯ ರೇವಣ್ಣ ಅವರು, ಇವತ್ತಿರೋ ದಿನ ಅಷ್ಟೊಂದು ಪ್ರಶಸ್ತವಾಗಿಲ್ಲ ಅಂತಕ್ಕಂಥ ಒಂದು ಆಗಲೇ ತಕರಾರು ಪ್ರಾರಂಭ ಆಗ್ಬಿಟ್ಟಿದೆ. ಅದರಿಂದ ಇಲ್ಲಿ ಬೆಂಗಳೂರಿಗೆ ಹೋದ ನಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಚರ್ಚೆ ಮಾಡಿ ಇವತ್ತೇ ಬಿಡುಗಡೆ ಮಾಡೋದು, ಇಲ್ಲ ಒಂದು ಪ್ರಶಸ್ತವಾದ ದಿನ ಪಕ್ಷದ ಕಚೇರಿನಲ್ಲೇ ದೇವೇಗೌಡರ ನಾಯಕತ್ವದಲ್ಲಿ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ನಿರ್ಧಾರ ಮಾಡ್ತೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ. ಅನಿಲ್, ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಪಂಚರತ್ನ ಯಾತ್ರೆ ಇವತ್ತು ಶುರುವಾಗಿರುವಂತದ್ದು, ಅದಕ್ಕೆ ಸಮಾವೇಶ ಕೂಡ ನಡೀತಾ ಇರುವಂತದ್ದು, ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ, ಎಷ್ಟು ಜನ ಸೇರ್ತಾ ಇದ್ದಾರೆ? ಪೃಥ್ವಿರಾಜ್, ಇವತ್ತು ಮುಳುಬಾಗಿಲಿನಲ್ಲಿ ಒಂದು ಪಂಚರತ್ನ ಸಮಾವೇಶ ನಡೀತದೆ, ಅದರ ಬಳಿಕ ಪಂಚರತ್ನ ರಥಯಾತ್ರೆ ಕೂಡ ಆರಂಭವಾಗುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ, ಡಿಸೆಂಬರ್ ವರೆಗಿನೂ ಕೂಡ ಅಂದ್ರೆ ಮೊದಲ ಹಂತದ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮವನ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂತ ಹೇಳಿ, ಮುಂದಿನ ವಿಧಾನಸಭಾ ಚುನಾವಣೆಗೆ ಇವತ್ತಿಂದ ವಿದ್ಯುಕ್ತವಾಗಿ ಜೆಡಿಎಸ್ ಒಂದು ಪ್ರಚಾರವನ್ನು ಆರಂಭಿಸಿದ್ದೇನೆ ಅಂತ ಹೇಳಬಹುದು. ಹೀಗಾಗಿ ಇವತ್ತು ಮುಳುಬಾಗಿಲಿನಲ್ಲಿ ಸಮಾವೇಶದ ಬಳಿಕ ಇವತ್ತು ಸಂಜೆ ಗ್ರಾಮ ವಾಸ್ತವ್ಯವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಕೋಲಾರ, ಚಿಕ್ಕಬಳ್ಳಾಪುರ ಇರ್ಬೋದು, ಜೊತೆಗೆ ಹಳೆ ಅಂದ್ರೆ ಮೈಸೂರು ಪ್ರಾಂತ್ಯದಲ್ಲಿನೂ ಕೂಡ ಈ ಮೊದಲ ಹಂತದಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿನೂ ಕೂಡ ಒಂದು ಪ್ರಚಾರವನ್ನು ಮಾಡುವಂತದ್ದು. ಅದಾದ ಬಳಿಕ ಕಲ್ಯಾಣ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೂ, ಅಂದ್ರೆ ಕಲ್ಯಾಣ ಕರ್ನಾಟಕ ಹಾಗೂ ಚಂದಮ್ಮ ಕರ್ನಾಟಕಕ್ಕೂ ಏನು ಒಂದು ಪ್ರಚಾರವನ್ನು ಆರಂಭಿಸುವುದಕ್ಕೆ ಕುಮಾರಸ್ವಾಮಿ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕೂಡ ಏನು 90 ಜನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಾಗಿ ಜೆಡಿಎಸ್ ಮೂಲಗಳು ತಿಳಿಸಿದ್ವು. ಆದರೆ ಈಗ ಅಂತ ಯಾವುದೇ ನಡೆ ಇಲ್ಲ ಎಂದು ಮಾಹಿತಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಕಳೆದ ಬಾರಿನೂ ಕೂಡ ಏನು ಮಳೆಯಿಂದಾಗಿ ಸಮಾವೇಶ ಮುಂದೂಡಲ್ಪಟ್ಟಿತ್ತು. ಅವತ್ತೂ ಕೂಡ ಕುಮಾರಸ್ವಾಮಿ ಅವರು ಪಟ್ಟಿಯನ್ನ ಬಿಡುಗಡೆಯನ್ನ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲೇನೆ ಮಾಡ್ತೇವೆ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರು. ಅದಾದ ಬಳಿಕ ಇವತ್ತು ಏನು ಆಕಾಂಕ್ಷಿಗಳೆಲ್ಲರೂ, ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳೆಲ್ಲರೂ ಕೂಡ ಇವತ್ತು ಮೊದಲ ಹಂತದ ಪಟ್ಟಿ ಬಿಡುಗಡೆ ಆಗ್ತದೆ, ಅದರಲ್ಲಿ ತಮ್ಮ ಹೆಸರು ಇರಬಹುದಂತ ಕುತೂಹಲದಲ್ಲಿದ್ರು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಮೂಲಕವಾಗಿ ಈಗ ಮೊದಲ ಹಂತದ ಪಟ್ಟಿ ಏನಿತ್ತು, ಮೊದಲ ಪಟ್ಟಿ 90 ಜನ ಅಭ್ಯರ್ಥಿಗಳದ್ದು, ಅದು ಬಿಡುಗಡೆ ಆಗೋದಿಲ್ಲ ಎಂಬಂತದನ್ನ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡಬಹುದು. ಒಟ್ಟಾರೆಯಾಗಿ ಮುಳುಬಾಗಿಲಿನಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಸುಮಾರು 25-30 ಸಾವಿರ ಜನರಷ್ಟು ಸೇರಿಸ್ತಾ ಇದ್ದಾರೆ. ಅದಾದ ಬಳಿಕ ಇವತ್ತು ಪಂಚರತ್ನ ರಥಯಾತ್ರೆ ಆರಂಭವಾಗ್ತದೆ, ಆರಂಭವಾಗಲಿಕ್ಕಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅನಿಲ್. ನಿಮ್ಮೆಲ್ಲ